ಸುರೇಶ್ ಗೌಡ ಒಬ್ಬ ಅರೆ ಹುಚ್ಚ, ಜೆಡಿಎಸ್ ಮುಖಂಡ ಅಟಿಕ ಬಾಬು ಹೇಳಿಕೆ. ಮಾಜಿ ಶಾಸಕ ಸುರೇಶ್ ಗೌಡ ಒಬ್ಬ ಅರೆ ಹುಚ್ಚ. ಇನ್ನು ಗೌರಿಶಂಕರ್ ಅವರ ವಿರುದ್ಧ ಮಾಡಿರುವ ಹೇಳಿಕೆಯ ಸಂದರ್ಭದಲ್ಲಿ ನನ್ನ ಹೆಸರನ್ನು ಏಕೆ ಬಳಸಿಕೊಂಡಿದ್ದಾರೆ ಎನ್ನುವುದು ನನಗೆ ಗೊತ್ತಿಲ್ಲ. ಆದರೆ ಅವರ ಹೇಳಿಕೆಗಳನ್ನು ನೋಡಿದರೆ ಮಾಜಿ ಶಾಸಕರು ಅರೆ ಹುಚ್ಚನಂತೆ ಕಾಣುತ್ತಿದ್ದಾರೆ ಎಂದಿದ್ದಾರೆ. ತುಮಕೂರಿನಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಆಟಿಕ ಬಾಬು, ನಮ್ಮ ಹಿನ್ನೆಲೆಯಲ್ಲಿ ಯಾವುದೇ ಈ ತರಹದ ಆರೋಪಗಳು ಕೇಳಿ ಬಂದಿಲ್ಲ. ಆದರೆ ಸುರೇಶ್ ಗೌಡರವರನ್ನು ನೋಡಿದರೆ ಅರೆ ಹುಚ್ಚನಂತೆ ಕಾಣುತ್ತಿದ್ದಾರೆ. ಅವರ ಆರೋಪಕ್ಕೆ ಸಂಬಂಧಿಸಿದಂತೆ ಶೀಘ್ರದಲ್ಲಿ ತುಮಕೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ದೂರು ನೀಡಲಾಗುವುದು ಹಾಗೂ ಮಾನನಷ್ಟ ಮೊಕದ್ದಮೆ ಹೂಡಲಾಗುವುದು ಎಂದರು. ಆಯಪ್ಪ ಸ್ವಲ್ಪ ಹುಚ್ಚ ಇರ್ಬೋದು, ಆಯಪ್ಪ ಸ್ವಲ್ಪ ಹುಚ್ಚ ಇರ್ಬೋದು. ಇದರಲ್ಲಿ ನನ್ನ ಹೆಸರು ಯಾಕೆ ತಗೊಂಡ್ರು ಗೊತ್ತಿಲ್ಲ. ನನ್ನ ಹಿನ್ನೆಲೆ ಆಗಲಿ, ನನ್ನ ಬ್ರದರ್ ಗೌರಿಶಂಕರ್ ಹಿನ್ನೆಲೆ ಆಗಲಿ, ಇಂಥ ಹಿನ್ನೆಲೆ ಫ್ಯಾಮಿಲಿಗಳಲ್ಲ ನಾವು. ಬಟ್ ಆಯಪ್ಪ ಅರೆ ಹುಚ್ಚಂತಾನೆ ಏನೋ ಹೇಳಿದ್ದಾರೆ, ಅದರಲ್ಲಿ ಅವ್ರ ಹೆಸರು ಹೇಳಿದ್ದಾರೆ. ಬಟ್ ನನ್ನ ಹೆಸರು ಸೇರಿ ಹೇಳಿದ್ದಾರೆ, ಯಾಕೆ ಹೇಳಿದ್ದಾರೆ ನಮಗೆ. ಅಲ್ಲ, ತಾವೇನು ತುಮಕೂರು ನಗರದಲ್ಲಿ ಎಲ್ಲದಕ್ಕೆ ಈ ಮಾರ್ಗ ಅನುಸರಿಸಿದ್ವಿ, ಇದ್ರ ಮೂಲಕ ದುಡ್ಡು ಕೊಟ್ಟು ನಾವು ಟಿಕೆಟ್ ತಗೋಬೇಕು ಅಂತ ಹೇಳಿ ನೋಡಿ. ನಾನು ತುಮಕೂರಿಗೆ ಜೆ ಡಿ ಎಸ್ಸಿಂದ ಬರೋದಂತೂ ಖಚಿತ. ಕುಮಾರಣ್ಣ ಹೇಳಿದ್ದಾರೆ, ಆಶೀರ್ವಾದ ಮಾಡಿದ್ದಾರೆ, ನಮ್ಮ ಬ್ರದರು ಆಶೀರ್ವಾದ ಜೊತೆಯಲ್ಲಿದ್ದಾರೆ. ಅದಕ್ಕೂ ಇದಕ್ಕೆ ಯಾವ ಸಂಬಂಧವೂ ಇಲ್ಲ. ಖಂಡಿತ ಇವತ್ತು ಬೆಂಗಳೂರಲ್ಲಿ ನಮ್ಮ ಆಫೀಸಿಂದ ನಮ್ಮ ಟೀಮ್ ಹೋಗಿ ಬೆಂಗಳೂರು ಪೊಲೀಸ್ ಕಮಿಷನರ್ ಭೇಟಿ ಮಾಡಿ ದೂರು ಕೊಡ್ತಾ ಇದ್ದಾರೆ. ಅಲ್ಲಿ ಆಗಿದ ಮೇಲೆ ನಾಳೆ ತುಮಕೂರು ಎಸ್ ಪಿ ಹತ್ರ ಕೊಂಡು ನಮ್ಮ ಕಡೆಯಿಂದ ದೂರ ಆಗುತ್ತೆ. ಅವ್ರಿಗೆ ಹೇಳಕ್ಕೆ ಏನು ಕಾರಣ ಸಿಕ್ಕಿಲ್ಲೇನೋ, ಯಾರು ಸಿಕ್ಕಿಲ್ಲೇನೋ. ಹಂಗಾಗಿ ನಮ್ಮ ಬ್ರದರ್ ಇಲ್ಲಿ ಭಾಳ ಶಕ್ತಿವಂತರಾಗಿದ್ದಾರೆ. ಗೌರಿಶಂಕರ್ ಗ್ರಾಮಾಂತರದಲ್ಲಿ ಅಯ್ಯಪ್ಪನಿಗೆ ಸೋಲು ಭೀತಿ ಬಂದಿದೆ. ಆ ಕಾರಣಕ್ಕೆ ಯಾವುದೋ ಒಂದು ಸೃಷ್ಟಿ ಮಾಡಿದ್ದಾರೆ. ಆ ಸೃಷ್ಟಿಯಲ್ಲಿ ನನ್ನ ಹೆಸರು ಸೇರಿಸ್ಕೊಂಡಿದ್ದಾರೆ. ನನ್ನ ಫೋನಿಂದ ಬೇರೆ ಯಾರನ್ನ ಫೋನ್ ಹೋಗಿದ್ರೆ ನನ್ನ ಮೊಬೈಲ್ ಕಾಲ್ ಲಿಸ್ಟ್ ತಗೊಂಡು ನೋಡಲಿ. ಖಂಡಿತ ಸರ್ಕಾರಕ್ಕೆ ನಮ್ಮ ಕಡೆಯಿಂದ ಒತ್ತಾಯ ಏನು ಅಂದರೆ, ಇದು ನಿಜವಾಗ್ಲೂ ತನಿಖೆ ಆಗಲಿ, ಉನ್ನತ ಮಟ್ಟದ ತನಿಖೆ ಆಗಲಿ ಸರ್ಕಾರದ ಕಡೆಯಿಂದ. ಇದರಲ್ಲಿ ತಪ್ಪಿತರ ಯಾರಿದ್ದಾರೆ ಶಿಕ್ಷೆ ಆಗಲಿ. ಆಯಪ್ಪ ಸುಳ್ಳು ಆರೋಪ ಮಾಡ್ತಾ ಇದ್ರೆ ಆ ಸುಳ್ಳು ಆರೋಪಕ್ಕೆ ತಕ್ಕಂಥ ಅವ್ರಿಗೂ ಶಿಕ್ಷೆ ಆಗಲಿ, ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಫೈಲ್ ಆಗಲಿ. ಖಂಡಿತ ನಾಳೆ ಒಂದು ಕೇಸು ಫೈಲ್ ಆಗ್ತಾ ಇದೆ, ಎಫ್ ಐ ಆರ್ ಆಗ್ತಾ ಇದೆ. ಅವ್ರಿಗೆ ನೋಟಿಸ್ ಕಳಿಸೋ ಪ್ಲಾನ್ ಮಾಡ್ತಾ ಇದ್ದಾರೆ ನಮ್ಮ ಸೀನಿಯರ್ ಅಡ್ವೊಕೇಟ್ಗಳು. ಖಂಡಿತ ನಮ್ಮ ಕಡೆಯಿಂದ, ನಾನು ಸಾವಿರಾರು ಕೋಟಿಯ ಕಂಪ್ನಿಯ ಮಾಲೀಕ, ನನ್ನ ಮೇಲೆ ಸುಳ್ಳು ಇಂಥ ಆರೋಪಗಳು ಹೇಳಿದ್ದಕ್ಕೆ ಅವ್ರ ಮೇಲೆ ಒಂದು ಮಾನನಷ್ಟ ಮುಖದ್ಮ ಕೂಡ ಫೈಲ್ ಮಾಡ್ತಾ ಇದ್ದೀನಿ. ಓಡಿಸ್ಬೇಕು ಏನು ಲಾಭ, ನಿಮ್ಮ ಹೆಸರು ಉಪಯೋಗಿಸ್ಕೊಂಡ್ರೆ ಏನು ಲಾಭ ಅಂತ ರಾಜಕೀಯವಾಗಿ ಅವ್ರಿಗೆ ಇಲ್ಲಿ ಭಯ ಬಂದಿದೆ, ಗ್ರಾಮಾಂತರ ಕ್ಷೇತ್ರದಲ್ಲಿ ಭಯ ಬಂದಿದೆ. ಅದಕ್ಕಾಗಿ ಯಾವುದೋ ಒಂದು ಹೇಳಬೇಕು ಅಂತ ಹೇಳಿದ್ದಾರೆ. ಅಲ್ಲ, ನಿಮಗೇನಾದರೂ ಪೊಲೀಸ್ ಅಥವಾ ಯಾರಾದರೂ ಈ ಥರದ್ದು ಏನಾದರೂ ಕೇಳಿದ್ರೆ? ನನಗೆ ಯಾವುದೂ ಕೇಳಿಲ್ಲ. ಖಂಡಿತ ಕರೆದ್ರೆ ನಾನು ಹೋಗಿ ಇದಕ್ಕೆ ಮಾತಾಡಿ ಇದಕ್ಕೆ ಸ್ಟೇಟ್ಮೆಂಟ್ ಕೊಟ್ಟು ಬರ್ತೀನಿ. ಡೆಫರ್ಮೇಷನ್ ಫೈಲ್ ಮಾಡ್ತೀನಿ. ಖಂಡಿತ ಡೆಫರ್ಮೇಷನ್ ಫೈಲ್ ಆಗ್ತಾ ಇದೆ. ಒನ್ ಆರ್ ಟೂ ಡೇಸಲ್ಲಿ ಡೆಫರ್ಮೇಷನ್ ಅವ್ರ ಮೇಲೆ ಫೈಲ್ ಆಗ್ತಾ ಇದೆ.